ಅಪ್ಪಿತಪ್ಪಿಯೂ ಬಡೆ ಹಾಳಾಯಿತು ಕಲರ್ ಹೋಯಿತು ಅಂತ ಕಸಕ್ಕೆ ಎಸೆಯಬೇಡಿ ಇದು ನಿಮ್ಮ ಮನೆಯ ಮುಖ್ಯ ಕೆಲಸಕ್ಕೆ ಬರುತ್ತೆ ಇದನ್ನು ಹೀಗೂ ಬಳಸಬಹುದು ಅಂತ ನೀವು ಊಹಿಸಿಯೂ ಇರೋದಿಲ್ಲ ನಮಸ್ತೆ ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ ಬಳೆ ನಮ್ಮೆಲ್ಲರಿಗೂ ಇಷ್ಟ ಅದರಲ್ಲೂ ಈ ರೀತಿಯ ಮೆಟಲ್ ಬಳೆಗಳು ಸ್ವಲ್ಪ ಕಲರ್ ಹೋದರೂ ಅದನ್ನು ಎಸೆಯೋದಕ್ಕೂ ಇಷ್ಟ ಆಗೋಲ್ಲ ಹಾಗೆ ಸುಮ್ಮನೆ ಇಟ್ಟಿರ್ತೀವಿ ಅಂಥ ಬಳೆ ನಿಮ್ಮ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಈ ರೀತಿಯ ಬಳೆಗಳು ಏನಾದರೂ ಇದ್ದರೆ ಇನ್ನು ಮುಂದೆ ಎಸೆಯೋದಕ್ಕೆ ಹೋಗಬೇಡಿ ಈ ಬಳೆಗಳು ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ ಇದರಿಂದ ಬಹಳ ಉಪಯುಕ್ತ ವಸ್ತುವನ್ನು ತಯಾರಿಸ್ಬೋದು ಬನ್ನಿ ಹಾಗಾದರೆ ಈ ವೇಸ್ಟ್ ಅಂತ ಕಸಕ್ಕೆ ಎಸೆಯುವ ಬಳೆಯ ಸೂಪರ್ ಟಿಪ್ಸನ್ನು ತಿಳಿಯೋಣ ಒಂದು ಐದು ಬಳೆನ ತೊಗೊಳ್ಳಿ ಹಾಗೆ ಒಂದು ಹ್ಯಾಂಗರ್ ಬೇಕಾಗತ್ತೆ ಯಾವುದಾದ್ರೂ ಹಳೆ ಹ್ಯಾಂಗರ್ ನಿಮ್ಮ ಮನೇಲಿ ಇದ್ದೇ ಇರುತ್ತಲ್ವ ಆ ರೀತಿ ಒಂದು ಹ್ಯಾಂಗರ್ನ ತೊಗೊಳ್ಳಿ ಈ ಐದು ಬಳೆನ ಕೂಡ ಒಂದೊಂದಾಗಿನೇ ಹ್ಯಾಂಗರ್ಗೆ ಕಟ್ಕೊಳ್ಬೇಕಾಗತ್ತೆ ಬಳೆ ಸೈಜ್ ಮೇಲೆ ನೀವು ತೊಗೊಳ್ಬೇಕಾಗತ್ತೆ ನನ್ನ ಬಳೆ ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನು ಒಂದು ಐದು ಬಳೆನ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಬಳೆ ಆದರೆ ಒಂದು ನಾಲ್ಕು ಬಳೆ ಆಗುತ್ತೆ ಅಷ್ಟು ತೊಗೊಂಡ್ರೆ ಸಾಕು ನಂತರ ಇದನ್ನು ಒಂದೊಂದಾಗಿನೇ ಈ ರೀತಿ ಗಟ್ಟಿಯಾಗಿ ಕಟ್ಕೊಳ್ಬೇಕು ಒಂದು ದಾರದ ಸಹಾಯದಿಂದ ಎಲ್ಲ ಐದು ಬಳೆನ ಈ ರೀತಿ ಹ್ಯಾಂಗರ್ಗೆ ಕಟ್ಕೊಳ್ಳಿ ಆದಷ್ಟು ಟೈಟಾಗಿ ಬಳೆಗಳನ್ನ ಕಟ್ಕೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಕಟ್ಟಬೇಕಾದ್ರೆ ಟೈಟಾಗಿ ಕಟ್ಕೊಳ್ಳಿ ಈ ರೀತಿ ನಾವು ಬಳೆಗಳು ವೇಸ್ಟ್ ಅಂತ ಎಸೆಯೋ ಬದಲು ಹೀಗೆ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನಮಗೆ ತುಂಬಾ ಉಪಯೋಗಕ್ಕೂ ಕೂಡ ಬರುತ್ತೆ ಬಳೆಗಳು ವೇಸ್ಟ್ ಆಗೋದಿಲ್ಲ ಹಾಗೆಯೇ ನಮ್ಮ ಕೆಲಸ ಕೂಡ ಸುಲಭವಾಗುತ್ತೆ ನೋಡಿ ಐದು ಬಳೆಯನ್ನು ಕೂಡ ಹ್ಯಾಂಗರ್ಗೆ ಕಟ್ಟಿ ಆಯಿತು ನಂತರ ಇವಾಗ ಎರಡು ಬಳೆ ಸೇರಿಸಿ ಇನ್ನೊಂದು ನಾಟ್ನ ಹಾಕ್ಕೊಳ್ಬೇಕು ಇನ್ನೊಂದು ಗಂಟನ್ನ ಹಾಕ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಬಳೆಗಳು ಅಲ್ಲಾಡೋದಿಲ್ಲ ಒಂದು ಸ್ವಲ್ಪ ಸ್ಟಿಫ್ ಆಗಿ ಇರುತ್ತೆ ಆದ ಕಾರಣ ಈ ರೀತಿ ಕೂಡ ಕಟ್ಕೊಳ್ಬೇಕಾಗತ್ತೆ ಪ್ರತಿ ಐದು ಬಳೆಗೂ ಈ ರೀತಿ ಕಟ್ಕೊಳ್ಳಿ ನೋಡಿ ಇವಾಗ ಎರಡು ಬಳೆಗಳನ್ನ ಸೇರಿಸಿ ಕೂಡ ಕಟ್ಕೊಂಡಿದ್ದೀನಿ ಎಲ್ಲ ಮುಗೀತು ಇವಾಗ ಏನು ಮಾಡ್ಬೇಕಂದ್ರೆ ಈ ದಾರಗಳಿರುತ್ತಲ್ಲ ಎಕ್ಸ್ಟ್ರಾ ದಾರಗಳು ಅದನ್ನೆಲ್ಲ ಕಟ್ ಮಾಡಬೇಕು ಇಷ್ಟು ಮಾಡಿದ್ರೆ ಸಾಕು ನಿಮ್ಗೊಂದು ಉಪಯುಕ್ತ ವಸ್ತು ರೆಡಿಯಾದಾಗೆ ಇದನ್ನ ಹೇಗೆಲ್ಲ ಬಳಸ್ಬಹುದು ಅಂತ ನೀವು ಯೋಚನೆನೂ ಕೂಡ ಮಾಡಿರೋದಿಲ್ಲ ಈ ಹ್ಯಾಂಗರ್ ನಿಮ್ಮ ಮುಖ್ಯ ಕೆಲಸಕ್ಕೆ ಬರುತ್ತೆ ಏನು ಗೊತ್ತಾ ನೋಡಿ ಈ ರೀತಿ ಶಾಲ್ಗಳು ಎಲ್ಲ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಕೆಲವೊಂದು ಸಲ ನಮಗೆ ಅರ್ಜೆಂಟಿಗೆ ಈ ಚಿಕ್ಕ ಪುಟ್ಟ ಶಾಲ್ಗಳಾಗಲಿ ಸಾಕ್ಸ್ಗಳಾಗಲಿ ಹಾಗೆ ಮಾಸ್ಕ್ಗಳಾಗಲಿ ಕೈಗೆ ಸಿಗೋದಿಲ್ಲ ಅದನ್ನೆಲ್ಲ ಒಂದು ಕಡೆ ನೀಟಾಗಿ ಆರ್ಗನೈಸ್ಡ್ ಆಗಿ ಇದರಲ್ಲಿ ನಾವು ಹ್ಯಾಂಗ್ ಮಾಡಿ ಇಟ್ಕೊಳ್ಬಹುದು ಡೈಲಿ ಯೂಸ್ಗೆ ಅರ್ಜೆಂಟಾಗಿ ಆಗಿ ವಸ್ತುಗಳನ್ನ ನಾವು ಇದರಲ್ಲಿ ಹ್ಯಾಂಗ್ ಮಾಡಿಡೋದ್ರಿಂದ ಅರ್ಜೆಂಟಿಗೆ ಕೈಗೆ ಸಿಗುತ್ತೆ ಇನ್ನು ಚಿಕ್ಕ ಪುಟ್ಟ ಕರ್ಚಿಪ್ಗಳು ನ್ಯಾಪ್ಕಿನ್ ಕೂಡ ಇದರಲ್ಲಿ ಹ್ಯಾಂಗ್ ಮಾಡಿ ಇಡಬಹುದು ನೋಡಿ ಈ ರೀತಿ ಹ್ಯಾಂಗ್ ಮಾಡೋದ್ರಿಂದ ಏನಾಗುತ್ತೆ ಅರ್ಜೆಂಟಿಗೂ ಸಿಗುತ್ತೆ ಕೂಡ ಹಾಗೇನೆ ಸ್ಪೇಸ್ ಕೂಡ ಉಳಿಯುತ್ತೆ ನೀವು ಒಂದೊಂದೇ ಹ್ಯಾಂಗರ್ ಅಲ್ಲಿ ಒಂದೊಂದನ್ನು ನೀವು ಹ್ಯಾಂಗ್ ಮಾಡಿ ಇಡೋಕ್ಕಿಂತ ಈ ರೀತಿ ಎಲ್ಲವನ್ನೂ ಜೊತೆಗೆ ಹ್ಯಾಂಗ್ ಮಾಡಿ ಇಟ್ಕೊಳ್ಬೋದು ಇನ್ನು ನೋಡಿ ಒದ್ದೆ ಬಟ್ಟೆನ ತಗೊಂಡಿದ್ದೀನಿ ಈ ರೀತಿ ಒದ್ದೆ ಬಟ್ಟೆಗಳನ್ನು ಒಂದು ಹ್ಯಾಂಗರ್ ಗೆ ಹಾಕೊಂಡು ಈ ರೀತಿ ಟೀ ಶರ್ಟ್ಗಳು ಶರ್ಟ್ ಕೂಡ ಚೆನ್ನಾಗಿ ಒಣಗಿಸ್ಕೊಳ್ಬೋದು ಮಳೆ ಬರ್ತಾ ಇದ್ರೆ ಮನೆ ಒಳಗಡೆ ಕೂಡ ಒಣಗಿಸ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇನ್ನು ಮಕ್ಕಳ ಬಟ್ಟೆಗಳನ್ನು ಕೂಡ ಈ ರೀತಿ ನಾವು ಒಣಗಿಸ್ಕೊಳ್ಬೋದು ಅಷ್ಟೇ ಅಲ್ಲ ಫುಲ್ ಓವರ್ಗಳು ಜಾಕೆಟ್ಗಳು ಸ್ವೆಟರ್ಗಳು ನಮ್ಮೆಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇದು ಕೂಡ ಅಷ್ಟೇ ಒಂದು ಹ್ಯಾಂಗರ್ನಲ್ಲಿ ಹಾಕಿಟ್ರೆ ತುಂಬಾ ಸ್ಪೇಸ್ನ ತೊಗೊಳುತ್ತೆ ಜಾಸ್ತಿ ಸ್ಪೇಸ್ ತೊಗೊಳೋದ್ರಿಂದ ನಾವು ಏನು ಮಾಡ್ತೀವಿ ಎಲ್ಲನೂ ಫೋಲ್ಡ್ ಮಾಡಿಬಿಟ್ಟು ಕಡೆ ಇಟ್ಬಿಡ್ತೀವಿ ಅವಾಗ ಅರ್ಜೆಂಟಿಗೆ ಏನೂ ಸಿಗೋದಿಲ್ಲ ಅದರ ಬದಲು ಈ ಒಂದೇ ಹ್ಯಾಂಗರ್ಗೆ ಎಲ್ಲವನ್ನು ಹಾಕಿ ನೀವು ಕಬೋರ್ಡ್ ಒಳಗಡೆ ಇಟ್ಕೊಂಡ್ರೆ ಸ್ಪೇಸ್ ಕೂಡ ಜಾಸ್ತಿ ತಗೊಳ್ಳೋದಿಲ್ಲ ಈ ರೀತಿ ಆರ್ಗನೈಸ್ಡ್ ಆಗಿ ಇಡಬಹುದು ನೋಡಿದ್ರಲ್ಲ ಬಳೆ ಕಲರ್ ಹೋಯಿತು ಅಂತ ಇನ್ನು ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿಯು ಕಸಕ್ಕೆ ಎಸೆಯೋದಕ್ಕೆ ಹೋಗಬೇಡಿ ಈ ರೀತಿ ನಿಮಗೆ ಕ್ರಿಯೇಟಿವ್ ಆಗಿ ಯಾವುದಾದ್ರೂ ವಸ್ತುಗಳನ್ನು ತಯಾರಿಸ್ಕೊಂಡು ಅದನ್ನು ಮರುಬಳಕೆ ಮಾಡಿಕೊಳ್ಳಿ ನಿಮಗೆ ಹಣವೂ ಉಳಿತಾಯ ಆಗುತ್ತೆ ಹಾಗೆಯೇ ನಿಮ್ಮ ಕೆಲಸ ಕೂಡ ಸುಲಭ ಆಗುತ್ತೆ ಇನ್ನು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು